ತಾಲೂಕಿನ ಗಂಗನರ್ಸಿ ಗ್ರಾಮದ ಸರ್ವೆ ನಂಬರ್ 52ರಲ್ಲಿರುವ ಸುಮಾರು 2.5 ಎಕರೆ ಭೂಮಿಯ ಸರ್ಕಾರಿ ಜಮೀನನ್ನ ಅಳತೆ ಮಾಡಿಸಬೇಕು ಹಾಗೂ ಹದ್ದುಬಸ್ತು ಮಾಡಿಸಬೇಕೆಂದು ಹರಿಹರದಲ್ಲಿ ಇಂದು ಜಯ ಕರ್ನಾಟಕದ ವತಿಯಿಂದ ಹರಿಹರದಿಂದ ಗಂಗನರ್ಸಿ ಎಂಬ ಗ್ರಾಮದವರೆಗೆ ಪಾದಯಾತ್ರೆ ಮಾಡುವ ಮೂಲಕ ಹೋರಾಟ ನಡೆಸಿದರು. ಹಾಗಾಗಿ ನಮಗೆ ಅದು ಸ್ಕೂಲ್ ಜಾಗ ಮಕ್ಕಳಿಗೆ ಆಫೀಸ್ ಮನೆ ಮಾಡಿಕೊಡ್ರಿ ಅಂತ ಹೇಳಿ ನಮ್ಮ ಇದು ಸುಮಾರು ವರ್ಷಗಳಿಂದ ಈ ಒಂದು ಬ್ರಾಹ್ಮಣ ಜನಾಂಗದವರ ಈ ಒಂದು ಸ್ಕೂಲಿಗೆ ಒಂದು ದಾನವಾಗಿ ಕೊಟ್ಟಿದ್ದಾರೆ. ಸಂಬಂಧಪಟ್ಟಂತ ದಾನ ಪತ್ರನೂ ಇದೆ, ರೆಕಾರ್ಡ್ಸ್ ಎಲ್ಲ ಇದೆ. ಸೆಪ್ಟೆಂಬರ್ 52ರಲ್ಲಿ ಗಂಗನರ್ಸಿ ಕೊಡುತ್ತೆ. ಇದು ಸರ್ಕಾರಿ ಜಮೀನು, ಸರ್ಕಾರಿ ಜಾಗ. ಇದು ಸಂಬಂಧಪಟ್ಟ ಸ್ಕೂಲಿಗೆ ಅಂತ ಇದು ಮಾಡಿದ್ದಾರೆ. ಇದರ ಅನವಶ್ಯಕವಾಗಿ ಅಲ್ಲಿಂದ ಸಂಬಂಧಪಟ್ಟಂತ ಜನಗಳು ಅದನ್ನ ಅಕ್ವೈರ್ ಮಾಡ್ಕೊಂಡು ಇದು ಇಲ್ಲೀಗಲ್ ಆಗಿ ಅದನ್ನ ತಗೊಳ್ತಿದ್ದಾರೆ. ಅದು 2 ಎಕರೆ 24 ಕೋಟಿ, 2 ಎಕರೆ 24 ಕೋಟಿ. ಬೇಕಾದ್ರೆ ಹೊಸ ಮ್ಯಾಟ್ರ್ ಓದಿದ್ರೆ 2 ಎಕರೆ 52ರಲ್ಲಿ 2 ಎಕರೆ 24 ಕೋಟಿ ಬರ್ತದೆ. ಅಂದರೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಜಯಕರ್ನಾಟಕ ಸಂಘಟನೆ ವತಿಯಿಂದ ನಿಮ್ಮಲ್ಲಿ ಕೇಳಿಕೊಳ್ಳುವುದಂದರೆ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಗಂಗನರ್ಸಿ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ SPMC ಶಾಲೆಗೆ ಸಂಬಂಧಿಸಿದ ಸರ್ವೆ ನಂಬರ್ 52ರಲ್ಲಿರುವ 2 ಎಕರೆ 24 ಕೋಟಿ ಜಮೀನು ಸರ್ಕಾರದಿಂದ ಮಂಜೂರಾಗಿತ್ತು. ಈ ಜಾಗವು ಸದರಿ ದಿನಾಂಕ 17/10/1950ರಲ್ಲಿ 1955ರಲ್ಲಿ ಈ ಒಂದು ಪ್ರಾಪರ್ಟಿಯು ಈ ಬ್ರಾಹ್ಮಣ ಜನಾಂಗದವರು ಈ ಸರ್ಕಾರಕ್ಕೆ ಅಂತಲೇ ಒಂದು ದಾನವಾಗಿ ನೀಡಿರ್ತಾರೆ. ಪ್ರಾಥಮಿಕ ಶಾಲೆಯ ಮೈದಾನಕ್ಕೆ ಈ ಜಾಗವನ್ನು ದಾನವಾಗಿ ಕೊಟ್ಟಿರ್ತಾರೆ. ಆದ್ದರಿಂದ ಈ ಜಾಗವು ಶಾಲೆಗೆ ಸಂಬಂಧಿಸಿದಂತೆ ಶಾಲೆಯ ಮಕ್ಕಳಿಗೆ